ನಿಗದಿತ ರೂಟ್ ಪರ್ಮಿಟ್ನಲ್ಲಿ ಬಸ್ಗಳನ್ನು ಕಾರ್ಯಾಚರಣೆ ನಡೆಸುವಂತೆ ಸೂಚಿಸಿ ಆರ್ಟಿಒ ಅಧಿಕಾರಿಗಳು ಉಡುಪಿ ನಗರಸಭೆ ಮತ್ತು ಉಡುಪಿ ಸಂಚಾರಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸುವಂತೆ ಬಸ್ ಚಾಲಕ ನಿರ್ವಾಹಕರಿಗೆ ಸೂಚನೆ ನೀಡಿದರು. ಪರ್ಮಿಟ್ ನೀಡಿರುವ ಗುಂಡಿಬೈಲ್ ಕಲ್ಸಂಕ ಮಾರ್ಗದಲ್ಲಿ ಬಸ್ಗಳನ್ನು ಓಡಿಸುವಂತೆ ಸೂಚಿಸಿದರು. ಬುಧವಾರ ಬೆಳಗ್ಗೆ ಅಂಬಾಗಿಲು ಜಂಕ್ಷನ್ನಲ್ಲಿ ಅಧಿಕಾರಿಗಳು ಪ್ರತಿಯೊಂದು ಬಸ್ಗಳನ್ನು ತಪಾಸಣೆ ನಡೆಸಿ ಚಾಲಕರು ಮತ್ತು ಕಂಡಕ್ಟರ್ಗಳಿಗೆ ನಿಗದಿತ ಮಾರ್ಗದಲ್ಲಿ ಕಾರ್ಯಾಚರಣೆ ನಡೆಸುವಂತೆ ಸೂಚಿಸಿದರು. ಅವರು ಪ್ರತಿ ಬಸ್ನ ಮಾರ್ಗಗಳನ್ನು ಹೈಲೈಟ್ ಮಾಡುವ ಸ್ಟಿಕ್ಕರ್ಗಳನ್ನು ಸಹ ಅಂಟಿಸಿದರು. ಗುಂಡಿಬೈಲ್ ಕಲ್ಸಂಕ ಮಾರ್ಗವಾಗಿ ಪರ್ಮಿಟ್ ಪಡೆದಿದ್ದ ಹಲವು ಖಾಸಗಿ ಬಸ್ಗಳು ಅಂಬಾಗಿಲು ಜಂಕ್ಷನ್ ಹಳೆ ತಾಲೂಕು ಕಚೇರಿ ಮಾರ್ಗವಾಗಿ ಸಂಚರಿಸ್ತಾ ಇದ್ದವು. ಸಂತೆಕಟ್ಟೆ, ಕುಂದಾಪುರ ಹಾಗೂ ಈ ಭಾಗದಿಂದ ಬರುವ ಬಸ್ಸುಗಳಿಗೆ ಗುಂಡಿಬೈಲು ಕಲ್ಸಂಕ ಮಾರ್ಗದಲ್ಲಿ ಸಂಚರಿಸಲು ಪರವಾನಿಗೆ ನೀಡಲಾಗಿತ್ತು. ಆದರೆ ಈ ಹಿಂದೆ ಈ ಭಾಗದಲ್ಲಿ ಹೆಚ್ಚಿನ ಜನರು ಸಂಚಾರ ಇಲ್ಲದ ಕಾರಣ ನಿಗದಿತ ಮಾರ್ಗದಲ್ಲಿ ಸಂಚರಿಸುತ್ತಾ ಇರಲಿಲ್ಲ. ಈ ಹಿಂದೆ ಆರ್ಟಿಒ ಮತ್ತು ಜಿಲ್ಲಾಡಳಿತ ಬಸ್ ನಿರ್ವಾಹಕರಿಗೆ ಮಾರ್ಗ ಪರ್ಮಿಟ್ ಅನುಸರಿಸುವಂತೆ ಹಲವು ಬಾರಿ ನೋಟಿಸ್ ನೀಡಿದರೂ ಕೂಡ ಬಸ್ ಮಾಲಕರು ಮತ್ತು ಸಿಬ್ಬಂದಿಗಳು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಕಲ್ಸಂಕ ಗುಂಡಿಬೈಲು ರೂಟಲ್ಲಿ ಹೋಗಬೇಕಿದ್ದ ಬಸ್ಗಳೆಲ್ಲ ಹೈವೇಯಿಂದ ಹೋಗ್ತಾ ಉಂಟು. ಅದಕ್ಕೆ ನಾವು ಊರಿನವರು ಸೇರಿ ಆರ್ಟಿಒ ಮತ್ತು ಟ್ರಾಫಿಕ್ ಪೊಲೀಸ್ ಸಹಾಯದಿಂದ ಅವರನ್ನು ನಿಲ್ಲಿಸಿ ಅದಕ್ಕೆ ಸ್ಟಿಕ್ಕರ್ ಹಚ್ಚಿಸಿ ನಾವು ಗುಂಡಿಬೈಲಿಂದ ಹೋಗ್ಲಿಕ್ಕೆ ಅವರಿಗೆ ಮನವೊಲಿಸಿದ್ದು. ಪ್ರಾರಂಭದಲ್ಲಿ ಮನವೊಲಿಸಿ ಮತ್ತೆ ಅವರಿಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಆರ್ಟಿಒ ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಹತ್ರ ಆದೇಶ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ನಗರಸಭೆಗೆ ತುಂಬ ಕಂಪ್ಲೇಂಟ್ ಬಂದಿದೆ, ಹಾಗಾಗಿ ಇದರ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಬೇಕಂತ. ಆಯ್ತಾ? ಇದರಲ್ಲಿ ಪ್ರತಿ ವರ್ಷ ಸಮೇತ ನಾವು ಇದು ಮನವರಿಕೆ ಮಾಡ್ತಿದ್ದೇವೆ, ಮನವರಿಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಅವರು ಯಾವುದೇ ರೀತಿಯ ಸ್ಪಂದನೆ ಕೊಡುವುದಿಲ್ಲ ಸರ್. ತುಂಬ ಸಮಯ ಆಯಿತು, ತುಂಬ ಸಮಯದಿಂದ ನಾವು ಪ್ರಯತ್ನ ಮಾಡ್ತಿದ್ದೆವು. ಯಾವುದು ಹಳೆಯ ಮಾಜಿ ಎಮ್ ಎಲ್ ಎ ಸಮೇತ ಮೊದಲು ಅವರು ಸಹ ಸಮೇತ ಬಂದು ಪ್ರಯತ್ನ ಮಾಡಿದ್ದಾರೆ. ನಾವೆಲ್ಲ ಅವರೊಟ್ಟಿಗೆ ಹೋಗಿ ಒಂದು ನಾವು ಅವರೊಟ್ಟಿಗೆ ಕಲ್ಸಂಗ ತನಕ ಹೋಗಿ ಎಲ್ಲರಿಗೆ ನಾವು ಇದು ಮಾಡಿದ್ದೇವೆ, ಸಿಹಿ ತಿಂಡಿ ಸಹ ಹಂಚಿದ್ದೇವೆ ಸರ್. ಅದು ಸಹ ಏನು ಪ್ರಯೋಜನ ಆಗಲಿಲ್ಲ. ಇಲ್ಲಿಂದ ಕಲ್ಸಂಗ ಹೋಗ್ಲಿಕ್ಕೆ 85 ರೂಪಾಯಿ ತಗೊಳ್ತಾರೆ. ಕೇಳಿದ್ರೆ ರಿಕ್ಷಾದವರು ಕೇಳಿದರೆ ಅದು ನಾವು ಗುಂಡಿಬೈಲು ಹೋಗ್ತಂದ್ರೆ ಸುಳ್ಳು ಹೇಳ್ತಾರೆ ನಮ್ಮ ಹತ್ರ. ಇದೆಲ್ಲ ಇದನ್ನು ಎಲ್ಲರೂ ದಿನಾಲು ಈ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಇಲ್ಲಿಯ ಹಿರಿಯ ನಾಗರಿಕರ ಸಹ ತುಂಬ ತೊಂದರೆ ಆಗ್ತದೆ ಸರ್. ಇದರಲ್ಲಿ ದಯವಿಟ್ಟು ಇದಾಗಿ ಸಂಬಂಧಪಟ್ಟವರು ನಮಗೊಂದು ಇದಕ್ಕೊಂದು ಸರಿಯಾದ ಒಂದು ಮಾರ್ಗದರ್ಶನ ಮಾಡಿ ಈ ರಸ್ತೆಯಲ್ಲಿ ಬಸ್ ಹೋಗುವಾಗ ಮಾಡಬೇಕು. ಎಲ್ಲರಿಗೆ ಸಹಕಾರ ಆಗಬೇಕು ಸರ್, ಇದರಿಂದ ಒಳ್ಳೆಯದಾಗ್ತದೆ ಎಲ್ಲರಿಗೆ. ಇದು ನಮ್ಮ ಕಳಕಳಿಯ ವಿನಂತಿ ಸರ್. ದಯವಿಟ್ಟು ಇನ್ನು ಮುಂದೆ ಆದರೂ ಇದು ಒಂದು ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಮತ್ತು ಉಡುಪಿಯ ಎಲ್ಲ ನಾಗರಿಕರು ಸೇರಿ ಮನವಿ ಮಾಡ್ತೇವೆ, ಅವರ ಹತ್ರ ಮನವಿ ಮಾಡ್ತೇವೆ ಸರ್. ಕರಂಬಳ್ಳಿ ನಗರಸಭಾ ಸದಸ್ಯರಾದ ಗಿರಿಧರ್ ಆಚಾರ್ಯ, ನಾವು ಕಳೆದ ಸಾರಿ ಆರ್ ಟಿ ಒಂದಿಗೆ ನಾವು ಒಂದು ಮೀಟಿಂಗನ್ನು ಮಾಡಿದ್ವಿ. ಆ ಮೀಟಿಂಗಲ್ಲಿ ಈ ಬಸ್ ರೂಟನ್ನು ನಾವು ಅಂಬಾಗಿಲು ಕಲ್ಸಂಕ ಮಾರ್ಗವಾಗಿ ಉಡುಪಿಗೆ ತಲುಪುವ ಇದೊಂದು ನಾವು ಕಳೆದ ಬಾರಿಯೂ ಕೂಡ ಮನವರಿಕೆ ಮಾಡಿದ್ದೇವೆ. ಆದರೆ ಈ ಬಾರಿ ನಾವೆಲ್ಲ ಒಟ್ಟಾಗಿ ನಗರ ಅಧ್ಯಕ್ಷರು, ಸ್ಥಳೀಯ ಸದಸ್ಯರು ಎಲ್ಲ ಸೇರಿ ನಾವು ಈ ಬಾರಿ ಬೆಳಿಗ್ಗೆ 6 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿಯವರೆಗೆ ನಮಗೆ ಒಂದು 20 ಬಸ್ ತನಕ ಈ ರೂಟಿಗೆ ಹೋಗುವ, ಕಲ್ಸಂಕ ಮಾರ್ಗವಾಗಿ ಹೋಗುವ, ಈ ರೂಟಿಗೆ ಹೋಗುವ ಸುಮಾರು ಬಸ್ಸು ಈಗ ನಾವು ಸ್ಟಿಕ್ಕರ್ ಏನು ಅಂಟಿಸಿದ್ದೇವೆ. ಇನ್ನು ನಾಳೆ ಕೂಡ ಇದನ್ನು ನಾವು ಮುಂದೆ ಕಾರ್ಯಾಚರಣೆ ಮಾಡ್ತಿದ್ದೇವೆ. ಈ ಎಲ್ಲ ಈಗ ಶಾಲಾ ಮಕ್ಕಳಿಗೆ ಹಿರಿಯರಿಗೆಲ್ಲ ತೊಂದರೆ ಆಗೋದರಿಂದ ಇದೊಂದು ಮಾಡೋದೊಂದು ಉತ್ತಮ ಎಂದು ಹೇಳ್ತಾ ನನ್ನ ಮಾತು.